ಹಾಲೆಲೂಯ ಶಬ್ದವಾಗಿ ಹಾಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಈ ರೀತಿ ಐದನೇ ದಿನದ ಉದಯ ಕಾಲದ ಆರಾಧನೆಯಲ್ಲಿ ಸೇರಿ ಬಂದಿರೋದು ದೇವರ ನಾಮಕ್ಕೆ ಅದು ಮಹಿಮೆಯಾಗಿದೆ. ಹಾಲೆಲೂಯ. ಎಷ್ಟು ಜನರು ದಿನದಿಂದ ದಿನ ಆಶೀರ್ವಾದದ ಕಡೆಗೆ ನಿಮ್ಮ ಹೆಜ್ಜೆ ಇಡಿತಾ ಇದ್ದೀರಾ. ಆಮೇನ್. ನಾನಂತೂ ಬಹಳ ಸಂತೋಷ ಉಳ್ಳವನಾಗಿದ್ದೆ. ಯಾಕೆಂದರೆ ಈ ಸ್ಥಳದಲ್ಲಿ ಬಂದು ಆರಾಧನೆಯಲ್ಲಿ ನಾವು ಕೂತಿರುವಾಗ ಸುಮಾರು 7 ಹಾಡುಗಳನ್ನು ಬರೆದು ಬಿಟ್ಟಿದ್ದೀನಿ ಆಲ್ರೆಡಿ. ಹಾಲೆಲೂಯ ಹಾಲೆಲೂಯ. ನಾನು ಇನ್ನೊಂದು ರಾಗ, ನಿನ್ನೆ ದೇವರು ನನಗೆ ಕೊಟ್ಟಂಥ ಒಂದು ರಾಗವನ್ನು ಹಾಡೋಕ್ಕೆ ನಿಮ್ಮ ಮುಂದೆ ಬಯಸ್ತೇನೆ. ನಾವೆಲ್ಲರೂ ಸೇರಿ ಹಾಡೋಣ. ಯಾಕೆಂದರೆ ಈ ಹಾಡು ಈ ರೀತಿಯಾಗಿ ಹೇಳುತ್ತದೆ, ನಮ್ಮ ಪ್ರಾರಂಭ ನಮ್ಮ ಸಮಾಪ್ತಿ ಎಲ್ಲವನ್ನು ಅರಿತವನು ಯೇಸು ಕ್ರಿಸ್ತನಾಗಿದ್ದಾನೆ. ಹಾಲೆಲೂಯ. ಆತನನ್ನು ಯಾರು ಸೃಷ್ಟಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ಆತನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ. ಹಾಲೆಲೂಯ. ಮನುಷ್ಯನು ದೇವರನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ಸೃಷ್ಟಿಕರ್ತನ ಒಬ್ಬನೇ ಸರ್ವಶಕ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಊರ ವರ್ಷ ಕೋತಿರಲ್ಲ ನನ್ನ ಪ್ರಾರಂಭವ ನನ್ನ ಸಮಾಪ್ತಿಯ ಅರಿತವರು ನೀವೇ. ನನ್ನ ಪ್ರಾರಂಭವ ನನ್ನ ಸಮಾಪ್ತಿಯ ಅರಿತವರು ನೀವೇ. ನಿನ್ನ ಯಾರು ಸೃಷ್ಟಿ ಮಾಡಿಲ್ಲ ದೇವ, ನಿನ್ನ ಹಾಗೆ ಯಾರು ಇಲ್ಲ ನನ್ನ ಕರ್ತ. ನಿನ್ನ ಯಾರು ಸೃಷ್ಟಿ ಮಾಡಿಲ್ಲ ದೇವ, ನಿನ್ನ ಹಾಗೆ ಯಾರು ಇಲ್ಲ ನನ್ನ ಕರ್ತ. ನಿನಗಾರಾಧನೆ ನಿನಗಾರಾಧನೆ ನಿನಗಾರಾಧನೆ. ಆಡೋಣವೇ. ನನ್ನ ಪ್ರಾರಂಭವ ನನ್ನ ಸಮಾಪ್ತಿಯ ಅರಿತವರು ನೀವೇ. ಹಾಡಕ್ಕಾಗುತ್ತ. ನನ್ನ ಪ್ರಾರಂಭವ ಎಸ್ ಲಾರ್ಡ್ ನನ್ನ ಸಮಾಪ್ತಿಯ ಅರಿತವರು ನೀವೇ. ನಾನೇ ಸತ್ಯವು ಎಂದೇ, ನಾನೇ ಜೀವವು ಎಂದೇ, ನಾನೇ ಸತ್ಯವು ಎಂದೇ, ನಾನೇ ಜೀವವು ಎಂದೇ ಯೇಸುವೇ. ಈ ರೀತಿ ಯಾರು ಹೇಳಿಲ್ಲ ದೇವ, ಹೇಳಲು ಸಾಧ್ಯವಿಲ್ಲ ನನ್ನ ಕರ್ತ. ಈ ರೀತಿ ಯಾರು ಹೇಳಿಲ್ಲ ದೇವ, ಹೇಳಲು ಸಾಧ್ಯವಿಲ್ಲ ನನ್ನ ಕರ್ತ. ನಿನಗಾರಾಧನೆ ನಿನಗಾರಾಧನೆ ನಿನಗಾರಾಧನೆ. ನನ್ನ ಪ್ರಾರಂಭವ ನನ್ನ ಸಮಾಪ್ತಿಯ ಅರಿತವರು ನೀವೇ. ಮನುಷ್ಯನು ಹೇಳ್ಬೋದು, ಏ ಇವನ್ ಜೀವನ ಇಷ್ಟೇ, ಇನ್ಮೇಲೆ ಇವನು ಬದುಕೋದಿಲ್ಲ, ಇವನು ಹೇಗೆ ಉದ್ಧಾರ ಆಗ್ತಾನೆ ನೋಡ್ತೀನಿ, ಇವನು ಪ್ರಾರಂಭ ಮಾಡಿದ್ದು ಸ್ವಲ್ಪ ದಿನ ಆದರೆ ಈ ಭೂಮಿಯಲ್ಲಿ ಜಾಸ್ತಿ ದಿನ ಇರಲ್ಲ, ಹೋಗ್ಬಿಡ್ತಾನೆ ಅನ್ಬೋದು. ಆದರೆ ಸರ್, ನಮ್ಮನ್ನು ನಿಮ್ಮನ್ನು ಉಂಟು ಮಾಡಿದ ಯೇಸು ಕ್ರಿಸ್ತನಿಗೆ ಗೊತ್ತು ನಮ್ಮ ಪ್ರಾರಂಭ ಯಾವುದು, ನಮ್ಮ ಸಮಾಪ್ತಿ ಯಾವುದು ಎಂಬುದಾಗಿ. ಆತನಿಗೆ ಕೈಗಳು ತಟ್ಟಿ ಎಲ್ಲರೂ ಸ್ತೋತ್ರ ಮಾಡೋಕ್ಕಾಗುತ್ತಾ. ಸ್ವಲ್ಪ ಸಮಯ ಉಳಿದ ಉದಯ ಕಾಲದಲ್ಲಿ ಅನ್ಯ ಭಾಷೆಯಲ್ಲಿ ಸ್ತುತಿ ಮಾಡೋಕ್ಕಾಗುತ್ತಾ. ಎಸ್ಲಾಡ್ ಬಲವಾಗಿ ಈ ಐದನೇ ದಿನದ ಕಾಲದ ಉದಯ ಆರಾಧನೆಯಲ್ಲಿ, ಉದಯ ಕಾಲದ ಆರಾಧನೆಯಲ್ಲಿ ನಿನ್ನ ಮಹಿಮೆ ಚಲಿಸಲಿ ಸ್ವಾಮಿ. ಓ ಜೀಸಸ್ ಕೈಗಳ ಮೇಲೆ ಎತ್ತಿ ದೇವರಿಗೆ ಸ್ತೋತ್ರ ಮಾಡೋಣವೇ. ನನ್ನ ಪ್ರಾರಂಭವ ನನ್ನ ಸಮಾಪ್ತಿಯ ಅರಿತವರು ನೀವೇ.
ಪ್ರಾರಂಭವಾ ನನ್ನ ಸಮಾಪ್ತಿಯ ಅರಿತವರು ನೀವೇ ನನ್ನ ಪ್ರಾರಂಭವಾ ನನ್ನ ಸಮಾಪ್ತಿಯ ಅರಿತವರು ನೀವೇ ನಿನ್ನ ಯಾರು ಸೃಷ್ಟಿ ಮಾಡಿಲ್ಲ ದೇವ ನಿನ್ನ ಹಾಗೆ ಯಾರು ಇಲ್ಲ ನನ್ನ ಕರ್ತ ನಿನ್ನ ಯಾರು ಸೃಷ್ಟಿ ಮಾಡಿಲ್ಲ ದೇವ ನಿನ್ನ ಹಾಗೆ ಯಾರು ಇಲ್ಲ ನನ್ನ ಕರ್ತ ನಿನಗಾರಾಧನೆ 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 ನನ್ನೊಂದಿಗೆ ಸೇರಿ ನನ್ನ ಪ್ರಾರಂಭವ ನನ್ನ ಸಮಾಪ್ತಿಯ ಅರಿತವರು ನೀವೇ ನಿಮ್ಮ ಶಬ್ದ ಎತ್ತಲ್ಪಡಲಿ ನನ್ನ ಪ್ರಾರಂಭ ಎಸ್ ಲಾರ್ಡ್ ನನ್ನ ಸಮಾಪ್ತಿಯ ಅರಿತವರು ಎಸ್ ದೇವರೇ ನಿಮಗೆ ಸ್ತೋತ್ರ ರಾಜ ಈ ಲೋಕದಲ್ಲಿ ಯಾರಿಗೂ ಅಧಿಕಾರವಿಲ್ಲ ಪ್ರಿಯರೇ ನಾನೇ ಸತ್ಯವಾಗಿದ್ದೇನೆ ನಾನೇ ಜೀವವಾಗಿದ್ದೇನೆ ಎಂಬುದಾಗಿ ಘೋಷಿಸಿದಾತನು ಒಬ್ಬರೇ ದೇವರು ಆತನ ಯೇಸು ಕ್ರಿಸ್ತನಾಗಿದ್ದಾನೆ ಆತನ ಬಿಟ್ಟು ಯಾರು ಸತ್ಯ ಜೀವ ಮಾರ್ಗ ಆಗೋಕೆ ಸಾಧ್ಯವಿಲ್ಲ ನಾನೇ ಸತ್ಯವು ಎಂದೇ ನಾನೇ ಜೀವವು ಎಂದೇ ನಾನೇ ಸತ್ಯವು ಎಂದೇ ನಾನೇ ಜೀವವು ಎಂದೇ ಯೇಸುವೇ ನಾನೇ ಸತ್ಯವು ಎಂದೇ ನಾನೇ ಜೀವವು ಎಂದೇ ನಾನೇ ಸತ್ಯವು ಎಂದೇ ನಾನೇ ಜೀವವು ಎಂದೇ ಯೇಸುವೇ ಈ ರೀತಿ ಯಾರು ಹೇಳಿಲ್ಲ ದೇವ ಹೇಳಲು ಸಾಧ್ಯವಿಲ್ಲ ನನ್ನ ಕರ್ತ ಈ ರೀತಿ ಯಾರು ಹೇಳಿಲ್ಲ ದೇವ ಹೇಳಲು ಸಾಧ್ಯವಿಲ್ಲ ನನ್ನ ಕರ್ತ ನಿನಗಾರಾಧನೆ 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 ನನ್ನ ಪ್ರಾರಂಭವ ನನ್ನ ಸಮಾಪ್ತಿಯ ಅರಿತವರು ನೀವೇ ನನ್ನ ಪ್ರಾರಂಭ ಖಂಡಿತವಾಗಿ ಇವತ್ತಿನ ಈ ಪ್ರಾರಂಭದ ಆರಾಧನೆಯಲ್ಲಿ ನಿನ್ನನ್ನು ಒಂದು ಅಭಿಷೇಕದಿಂದ ಮುದ್ರಿಸುವ ದೇವರು ನಮ್ಮ ಮಧ್ಯದಲ್ಲಿ ಚಲಿಸುತ್ತಿದ್ದಾರೆ. ನೀನು ಯಾವ ಉದ್ದೇಶದಿಂದ ಈ ಸ್ಥಳದಲ್ಲಿ ಬಂದಿದೆಯೋ ದೇವರು ನಿನ್ನ ಉದ್ದೇಶವನ್ನು ಪೂರ್ತಿ ಮಾಡುವನಾಗಿದ್ದಾನೆ. ನಿನ್ನ ಆತ್ಮಿಕ ಜೀವಿತದ ಮಟ್ಟವನ್ನು ಆತನು ಹೆಚ್ಚಿಸುವನಾಗಿದ್ದಾನೆ. ಪುನರುತ್ಥಾನ ಎಂದೇ ನಾನೇ ಜೀವವು ಎಂದೇ ನಾನೇ ಪುನರುತ್ಥಾನ ಎಂದೇ ನಾನೇ ಜೀವವು ಎಂದೇ ಯೇಸುವೇ ನಾನೇ ಪುನರುತ್ಥಾನವೆಂದೇ ನಾನೇ ಜೀವವು ಎಂದೇ ಹಾಡೋಣವೇ ನಾನೇ ಪುನರುತ್ಥಾನವೆಂದೇ ನಾನೇ ಜೀವವು ಎಂದೇ ಯೇಸುವೇ ನಂಬಿಕೆಯಿಂದ
ಇಂದ ಬದುಕಿರುವೆ ನಾನು ನಿತ್ಯ ಜೀವ ಪಡೆಯಲೆಂದು ದೇವ ನಂಬಿಕೆಯಿಂದ ಬದುಕಿರುವೆ ನಾನು ನಿತ್ಯ ಜೀವ ಪಡೆಯಲೆಂದು ದೇವ ನಿನಗಾರಾಧನೆ 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 ನನ್ನ ಪ್ರಾರಂಭವ ನನ್ನ ಸಮಾಪ್ತಿಯ ಅರಿತವರು ನೀವೇ ನನ್ನ ಪ್ರಾರಂಭವ ನನ್ನ ಸಮಾಪ್ತಿಯ ಅರಿತವರು ನೀವೇ ಕೈಗಳ ಮೇಲೆ ನೀ ಹಾಡಕ್ಕಾಗುತ್ತಾ ಇದನ್ನು ಹಾಡುವಾಗಲೇ ಅಭಿಷೇಕದ ಮಳೆ ನಿಮ್ಮ ಮೇಲೆ ಬೆಳೆಯುವಂತಾಗಿದೆ ಶಕತರಲೇ ನನ್ನ ಪ್ರಾರಂಭವೇ ನನ್ನ ಸಮಾಪ್ತಿಯೇ ನಿನಗೆ ಸ್ತೋತ್ರ ನಾನೇ ಒಳ್ಳೆ ಕುರುಬ ಎಂದೇ ನಾನೇ ಬಾಗಿಲು ಎಂದೇ ನಾನೇ ಒಳ್ಳೆ ಕುರುಬ ಎಂದೇ ನಾನೇ ಬಾಗಿಲು ಎಂದೇ ಯೇಸುವೆ ನಾನೇ ಒಳ್ಳೆ ಕುರುಬ ಎಂದೇ ನಾನೇ ಬಾಗಿಲು ಎಂದೇ ಯೇಸುವೆ ನನಗಾಗಿ ಪ್ರಾಣ ನೀಡಿದೆ ಕುರುಬ ನಿತ್ಯ ಜೀವಕ್ಕೆ ಬಾಗಿಲಾದೆ ದೇವ ನನಗಾಗಿ ಪ್ರಾಣ ನೀಡಿದೆ ದೇವ ನಿತ್ಯ ಜೀವಕ್ಕೆ ಬಾಗಿಲು ನೀನೆ ನಿನಗಾರಾಧನೆ 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 ನನ್ನ ಪ್ರಾರಂಭವ ನನ್ನ ಸಮಾಪ್ತಿಯ ಅರಿತವರು ನೀವೇ ನನ್ನ ಪ್ರಾರಂಭವ ನನ್ನ ಸಮಾಪ್ತಿಯ ಅರಿತವರು ನೀವೇ ಶಬ್ದವಾಗಿ ನನ್ನ ಪ್ರಾರಂಭವ ನನ್ನ ಸಮಾಪ್ತಿಯ ಅರಿತವರು ನೀವೇ ಮತ್ತೊಂದು ಸಾರಿ ನನ್ನ ಪ್ರಾರಂಭವ ನನ್ನ ಸಮಾ ಇವನು ಹೇಗೆ ಸೇವೆ ಮಾಡ್ತಾನೆ ಇವನ ಜೀವಿತ ಮುಗಿದೋಯ್ತು ಇವನ ಕೆಲಸಕ್ಕೆ ಬಾರದವನು ಇವನು ಪ್ರಾರಂಭ ಮಾಡ್ದ ಅದೇ ಅರ್ಧ ದಾರಿಗೆ ನಿಂತೋದ ಎಂಬುದಾಗಿ ಹೇಳುವಂತ ಮನುಷ್ಯರ ಮುಂದೆ ದೇವರು ನಿನ್ನನ್ನು ನಿಲ್ಲಿಸಿ ಓ ಆತನಿಗಾಗಿ ಬದುಕಿಸುವ ದೇವರಿಗೆ ಸ್ತೋತ್ರ ಮಾಡೋಣ ಎಲ್ಲರೂ ಸ್ತೋತ್ರ 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 ಮಹಿಮೆ 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 ಕರ್ತನೇ ನೀನೇ ಪ್ರಾರಂಭವು ನೀನೇ ಸಮಾಪ್ತಿಯು ನಮ್ಮ ಜೊತೆಯಲ್ಲಿರುವ ಜೊತೆಗಾರನು ನೀನೇ ಕರ್ತನೆ ನಮ್ಮ ಒಳ್ಳೆಯ ಕುರುಬನೇ ನಿಮಗೆ ಸ್ತೋತ್ರ ಓ ಜೀಸಸ್ ನಾನೇ ಪರಲೋಕಕ್ಕೆ ಬಾಗಿಲು ಎಂಬುದಾಗಿ ಹೇಳಿದ ಆತನೇ ನಿಮಗೆ ಸ್ತೋತ್ರ ಊರ ಕದರಲಭ ಶಗುದರಲಭ ಕರ್ತನೇ ಆ ಪರಲೋಕದ ಬಾಗಿಲು ಆಗಿರುವ ಆತನೇ ನಿನಗಾಗಿ ನಾನು ಇಲ್ಲಿಂದ ಕರ್ತನೆ ಓ ನಿನಗಾಗಿ ಉಪಯೋಗವಾಗುವಂತ ಒಂದು ಅಸ್ತ್ರವಾಗಿ ನನ್ನನ್ನು ಉಪಯೋಗಿಸು ಸ್ವಾಮಿ ನಿನಗೆ ಸ್ತೋತ್ರ ಈ ಬೆಳಗಿನ ಜಾವದಲ್ಲಿ ಕರ್ತನೆ ಹಾಡಿನಲ್ಲಿ ನಿಮ್ಮ ಬಲವಾದ ಶಕ್ತಿ ಚಲಿಸಲಿ ಎಂಬುದಾಗಿ ಈ ಆರಾಧನೆಯಲ್ಲಿ ಅನೇಕ ಜನರಿಗೆ ಕರ್ತನೆ ಅದು ಕಾರ್ಯ ಮಾಡುವಂತೆ ಸಹಾಯ ಮಾಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ ಆಮೇನ್ ಹಾಲೆಲೂಯಾ ಎಲ್ಲರೂ ಇರೋ ಸ್ಥಳದಲ್ಲಿ ಹಾಗೆ ಕೂತ್ಕೊಳ್ಳೋಣ ಇನ್ನು ಕೆಲವು ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ ನಂಬಿಕೆ ಹೆಜ್ಜೆ ಹಾಡಿನ ಪುಸ್ತಕ ನಿಮಗೆ ಸ್ಟಾಲಲ್ಲಿ ಸಿಗುತ್ತದೆ ಎಂಬುದಾಗಿ ಹೇಳಿದ್ವಿ ತಗೊಂಡಿದ್ರೆ ಅದರಲ್ಲಿರುವಂತಹ ಹಾಡು 19ನೇ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ ಈ ಹಾಡು ಈ ರೀತಿಯಾಗಿ ಹೇಳುತ್ತದೆ ಹೃದಯದ ನಾಯಕನೇ ನಿನಗೆ ಆರಾಧನೆ ಬಾಳಿನ ಯಜಮಾನನೇ ನಿನಗೆ ಆರಾಧನೆ ಹಾಲೆಲೂಯಾ ಈ ಹಾಡು ಬರೆಯುವಾಗ ನಾನು ಒಂದು ವಿಷಯ ನನಗೆ ನೆನಪಾಗ್ತಾ ಇದೆ ದೇವರು ಈ ಹಾಡು ಕೊಡುವಾಗ ನಾನು ನಮ್ಮ ಹಳ್ಳಿಯಿಂದ ಎಲ್ಲವನ್ನು
ಬಿಟ್ಟು ಬಂದ್ಬಿಟ್ಟೆ. ಹೇಗೆ ಬಂದೆ ಅಂದರೆ, ಎರಡು ಎತ್ತು ನಮ್ಮ ತಂದೆ ಕೊಟ್ಟಿದ್ರು, ಅದ್ರ ಹೊಲಕ್ಕೆ ನಾನು ಮೇಯ್ಸಕ್ಕೆ ಹೋದೆ. ನನ್ನ ಹೃದಯ ತಡೆಯೋಕ್ಕಾಗಲಿಲ್ಲ, ನಾನು ದೇವರ ಸೇವೆಗಾಗಿನೇ ಇರಬೇಕು, ಇದಕ್ಕಾಗಿ ಇರಬಾರ್ದು ಅಂತೇಳಿ ಆ ಎತ್ತನ್ನು ಹಾಗೆ ಹೊಲದಲ್ಲಿ ಬಿಟ್ಬಿಟ್ಟು ಬೆಂಗಳೂರು ಭಾಗದಲ್ಲಿ ಬಂದು ಪೇಂಟ್ ಕೆಲಸ ಮಾಡಿ ಸೇವೆ ಸ್ಟಾರ್ಟ್ ಮಾಡಿದೆ. ಅವಾಗ ಅದು ಒಂದು ಚರಣ ದೇವರು ನನಗೆ ಕೊಟ್ಟಿದ್ದೇನೆಂದರೆ, ನನ್ನಲ್ಲಿರೋದೆಲ್ಲ ನಿನ್ನ ಕೊಡುಗೆಯಪ್ಪ, ನಾನು ಬರೇ ಶೂನ್ಯವಾಗಿ ನನ್ನ ಜೀವಿತನೇ ನಿನಗೆ ಕೊಟ್ಟುಬಿಟ್ಟಿದ್ದೀನಿ ಎಂಬುದಾಗಿ ಹೇಳಿದಾಗ ದೇವರು ನನ್ನ ಉಪಯೋಗ ಮಾಡೋಕ್ಕೆ ಸಾಧ್ಯವಾಯಿತು. ಹಾಲೆಲೂಯ. ಹಾಗೆ ಈ ಪ್ರವಾದನ ಕೂಟದಲ್ಲಿ ಬಂದಂಥ ನೀವು, ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ ಏನಂದರೆ, ಎಲ್ಲವನ್ನು ತ್ಯಜಿಸಿ ನನಗಾಗಿ ನೀನು ಬರುವಾಗ ನಾನು ನಿನ್ನನ್ನು ಒಂದು ಒಳ್ಳೆಯ ಆಯುಧವನ್ನಾಗಿ ಮಾಡುತ್ತೇನೆ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ. ಎಲ್ಲರೂ ಕೈಗಳು ತಟ್ಟಿ ಸ್ತೋತ್ರ ಮಾಡಿ ಈ ಹಾಡನ್ನು ಹಾಡಿಕೊಳ್ಳೋಣ. ಊರಾಗಾಶ ಜೋರಾಗಿ ಜೋರಾಗಿ ಕೈಗಳು ತಟ್ಟುವಾಗಲೇ ಬಿಡುಗಡೆ ಅಭಿಷೇಕ, ಆ ನಿಮ್ಮಲ್ಲಿ ಆ ಬೆಂಕಿಯ ಕೆಚ್ಚು ಹತ್ತಿಕೊಳ್ಳಲಿ. ಕೈಗಳು ನನ್ನ ರೂಪಿಸಿದವು, ಬಂಡೆಯ ಮೇಲೆ ತಂದು ನಿಲ್ಲಿಸಿ
ಹೃದಯದ ನಾಯಕನೇ, ನಿಮಗೆ ಆರಾಧನೆ. ಬಾಳಿನ ಯಜಮಾನನೇ, ನಿಮಗೆ ಆರಾಧನೆ. ಹಲ್ಲೆಲೂಯಾ. ದೇವರು ನಮ್ಮ ಹೃದಯಕ್ಕೆ ನಾಯಕನಾಗಿದ್ದಾನೆ, ನಮ್ಮ ಬಾಳಿಗೆ ಯಜಮಾನನಾಗಿದ್ದಾನೆ. ಆತನು ನಮ್ಮ ಬಾಳಲ್ಲಿ ಇರುವಾಗ ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗುವಂಥದ್ದಾಗಿದೆ. ಹಲ್ಲೆಲೂಯಾ. ಆತನ ಕೈಯಲ್ಲಿ ನಾವು ಇರುವಾಗ ಆತನು ನಮ್ಮನ್ನು ಸುಂದರವಾಗಿ ರೂಪಿಸುವ ದೇವರಾಗಿದ್ದಾನೆ. ಇರುವ ಸ್ಥಳದಲ್ಲಿ ನಾವು ಎದ್ದು ನಿಂತುಕೊಳ್ಳುತ್ತಾ ಒಂದು ರಾಗವನ್ನು ಹಾಡಿಕೊಳ್ಳೋಣ. ಯೇಸು ನನ್ನಲ್ಲಿ ನೀನಿರಲು ಮನ ಸೋತು ಹೋಗಲಾರೆ ಎಂಬ ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸಿಕೊಳ್ಳೋಣ. ಸಂತೋಷವಾಗಿರೋರು ಕೈಗಳು ತಟ್ಟಿ ಸ್ತೋತ್ರ ಮಾಡೋಕ್ಕಾಗುತ್ತಾ? ಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನಿರಲು ಮನ ಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನ ಸೋತು ನ ಹೋಗಲಾರೆ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನ ಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನ ಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ನಿನ್ನ ಕೆಲಸವನ್ನು ನೋಡುವ ಆತನು ಆತನೇ. ಈ ಪ್ರಾರ್ಥನಾ ಕೂಟಕ್ಕೆ ಬಂದಂತ ನಿನ್ನ ಪರಿಸ್ಥಿತಿಗಳನ್ನು ಆಲ್ರೆಡಿ ದೇವರು ಎಲ್ಲವನ್ನು ಸರಿ ಮಾಡಿದಿರುವುದಕ್ಕಾಗಿ ಸ್ತೋತ್ರ ಮಾಡ್ತೀಯ. ನಿನ್ನ ಮನೆಯ ಕೆಲಸ, ನಿನ್ನ ಸೇವೆಯ ಜೀವನ, ನಿನ್ನ ಯೌವನದ ಎಲ್ಲ ಕಹಿಯಾದ ಘಟನೆಗಳಿಂದ ತಪ್ಪಿಸಿ ದೇವರು ಎಲ್ಲವನ್ನು ನೋಡಿಕೊಳ್ಳುವ ದೇವರಿಗೆ ಸ್ತೋತ್ರ ಮಾಡಕ್ಕಾಗುತ್ತ? ಅತಿಶಯ ದೇವನು ನೀನಲ್ಲವೇ, ಆಲೋಚನಕರ್ತನು ನೀನಲ್ಲವೇ. ಅತಿಶಯ ದೇವನು ನೀನಲ್ಲವೇ, ಆಲೋಚನಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನ ಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನ ಸೋತು ನ ಹೋಗಲಾರೆ. ಜಪಾಳೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಆಕ್ಷನ್ ಮಾಡಿ ಹೇಳೋ. ನೀನು ಎಲ್ಲವ ನೋಡಿಕೊಳ್ಳುವೆ, ಕೈ ಮಾಡಿ ಹೇಳೋಣ. ಎಲ್ಲವ ನೋಡಿಕೊಳ್ಳು, ದೇವರನ್ನು ನೋಡಿ ಹೇಳೋಣ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಎಲ್ಲ ಚಿಂತೆಯನ್ನು ಮರೆತು ಸ್ತೋತ್ರ ಮಾಡೋಣ. ಎಸ್ ಲಾರ್ಡ್.
ತಾಯಿಯು ತಂದೆಯೂ ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ, ತಾಯಿಯು ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನ ಹೋಗಲಾರೆ. ಯೇಸು ನನ್ನ ಎಂದಿಲ್ಲ ಶಬ್ದವಾಗಿ ಇನ್ನು ಜೋರಾಗಿ, ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನ ಹೋಗ. ಒಂದ್ ರೌಟ್ ಹಾಕೋಣವೇ, ನೀನು ಎಲ್ಲವ ನೋಡಿಕೊಳ್ಳುವೆ. ಒಂದ್ ರೌಟ್ ಅಡಿ, ಎಲ್ಲವ ನೋಡಿಕೊಳ್ಳುವೆ, ನೀವು ಎಲ್ಲವ ನೋಡಿಕೊಳ್ಳುವೆ, ನೀವು ಎಲ್ಲವ ನೋಡಿಕೊಳ್ಳುವೆ. ಹಾಲೆಲೂಯಾ. ಎಷ್ಟು ಜನ ಉತ್ಸಾಹವಾಗಿದ್ದೀರಾ, ಎಷ್ಟು ಜನ ಸಂತೋಷವಾಗಿದ್ದೀರಾ? ಆ ನಿಮ್ಮನ್ನು ನೋಡಿದ್ರೆ ಕೆಲವರು ಮಾತ್ರ ಸಂತೋಷವಾಗಿದ್ದೀರಾ. ನೀನು ಎಲ್ಲವ ನೋಡಿಕೊಳ್ಳುವೆ ಅಂದಾಗ ಅಲ್ಲೇ ನಾವು ರೌಂಡ್ ಹಾಕಿ ದೇವರನ್ನು ನೋಡಿ ಹೇಳೋಣ, ಓಕೆನಾ? 1 2 3 ಸ್ಟಾರ್ಟ್. ಚಪ್ಪಾಳೆ ಎರಡು ಕೈಗಳ ಮೇಲೆತ್ತಿ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನ ಹೋಗಲಾರೆ. ಹಾಡೋಣವೇ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನ ಹೋಗಲಾರೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಮತ್ತೊಂದು ಸರಿ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಚಪ್ಪಾಳೆ ನನ್ನೊಂದಿಗೆ, ಅಂದ ಚಂದವೆಲ್ಲ ನೀವೇ ತಾನೆ, ಅಂದ ಚಂದವೆಲ್ಲ ನೀನಲ್ಲವೇ, ನನ್ನಾಸೆ ಎಲ್ಲ ನೀನಲ್ಲವೇ. ಓ ಎಲ್ಲರೂ ಆಡ್ತೀರಾ ನನ್ನೊಂದಿಗೆ, ಮತ್ತೊಂದು ಸರಿ ಆಡ್ತೀರಾ? 1 2 3 ರೆಡಿಯಾಗಿ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಓಹೋ ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಕೈ ಮಾಡೋಣ. ಮನಸ್ಸೋತು ನ ಹೋಗಲಾರೆ, ಯೇಸು ನನ್ನಲ್ಲಿ ನೀನಿರಲು. ಎಲ್ಲರೂ ತೋರಿಸಿ. ಮನಸ್ಸೋತು ನ ಹೋಗಲಾರೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳು. ಚಪ್ಪಾಳೆ ನನ್ನೊಂದಿಗೆ, ನನಗೆ ಸರ್ವವೂ ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ಓ ನನಗೆ ಸರ್ವವೂ ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನ ಹೋಗಲಾರೆ, ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನ ಹೋಗಲ. ಎರಡು ಕೈಗಳ ಮೇಲೆ ತಂದ, ನೀನು ಎಲ್ಲವ ನೋಡಿಕೊಳ್ಳುವೆ, 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 ನೀನು ಎಲ್ಲವ ನೋಡಿಕೊಳ್ಳುವೆ. ಹಾಡಿ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು ನೋಡುತ್ತಿರುವ ದೇವರು ನಿನ್ನ ಕೆಲಸದಲ್ಲಿ
ನಿನ್ನ ಮನೆ ಪರಿಸ್ಥಿತಿಯಲ್ಲಿ, ನಿನ್ನ ಮನೆ ಕಟ್ಟೋದು ಅರ್ಧ ನಿಂತಿದೆಯಾ? ಮದುವೆ ಕಾರ್ಯದಲ್ಲಿ ಯಾರು ನಿನ್ನ ಹುಡುಕಿಕೊಂಡು ಬರ್ತಾ ಇಲ್ವಾ? ನಿನ್ನ ಮನೆಯಲ್ಲಿ ಮಕ್ಕಳ ಜೀವಿತ ವಿಚಿತ್ರವಾಗಿದೆಯಾ? ಯೇಸು ಕ್ರಿಸ್ತನು ಇವತ್ತು ಈ ಆರಾಧನೆಯಲ್ಲಿ ಕಟ್ಟುವ ದೇವರಾಗಿದ್ದಾನೆ. ಊರಗದ ಗಲಭ, ನನ್ನ ಪ್ರೀತಿಯ ಯೌವನಸ್ಥನೇ, ನೀನು ಯಾರಿಗೂ ಬೇಡದವನಾಗಿದೆಯಾ? ಯೇಸು ಕ್ರಿಸ್ತನು ನಿನ್ನನ್ನು ಕರೆಯುವ ದೇವರಾಗಿದ್ದಾನೆ. ದೇವರಿಗಾಗಿ ಉಪಯೋಗವಾಗ್ತಾ ಇಲ್ವಾ? ಈ ಬೆಳಗಿನ ಜಾವದಲ್ಲಿ ದೇವರ ಪ್ರಸನ್ನತೆ ಬಹಳವಾಗಿರುವುದರಿಂದ ಆತನು ನಿನ್ನನ್ನು ಉಪಯೋಗ ಮಾಡುವ ದೇವರಾಗಿದ್ದಾನೆ. ಕೈ ತಟ್ಟಿ ಸ್ತೋತ್ರ ಮಾಡಿ, ಬಾಯಿಗಳು ತೆರೆದು ಅನ್ಯ ಭಾಷೆಯಲ್ಲಿ ಸ್ತುತಿ ಮಾಡಕ್ಕಾಗುತ್ತಾ? ಓ ರಕದರಲ ಮಶಗದಗಲ ಬಬಬ, ಅಗ್ನಿ ಅಭಿಷೇಕ ಇಳಿದು ಬರುವಾಗ, ದೇವರ ಅಗ್ನಿ ಇಳಿದು ಬರುವಾಗ ನಿನ್ನ ಎಲ್ಲ ಹಂತಗಳು, ಸ್ಟೆಪ್ ಬೈ ಸ್ಟೆಪ್ ಹಂತಗಳು ಬದಲಾವಣೆ ಆಗುತ್ತದೆ. ಮನುಷ್ಯನು ನೂರು ಮಾತಾಡಬಹುದು, ಮನುಷ್ಯನು ನಿನ್ನ ಬಗ್ಗೆ ಏನಾದರೂ ಹೇಳಬಹುದು, ಆದ್ರೆ ನನ್ನ ಯೇಸು ನಿನ್ನನ್ನು ಕರೆಯುತ್ತಿದ್ದಾನೆ. ಕೈಗಳ ತಟ್ಟಿ ಅಭಿಷೇಕದಲ್ಲಿ ತುಂಬಿಕೊಳ್ಳಕ್ಕಾಗುತ್ತಾ? ದೇವರು ನಿನ್ನನ್ನು ಕರೆಯುವ ದೇವರಾಗಿದ್ದಾನೆ. ಊರ ಕದರ ಲಭ ಶಗದ ಗರ ರಬರಿ ಕಲ ಬಬ, ಸಾಕಾಗಲ್ಲ, ಶಬ್ದವಾಗಿ ಕೈಗಳು ತಟ್ಟುತ್ತಾ ಅಭಿಷೇಕ ಸುರಿಸುವ ಮನೆ, ನಿನ್ನ ಕಾರ್ಯವ ಸಾಧಿಸು ಪವಿತ್ರ ಮನೆ. ಅಗ್ನಿಯ ಅಭಿಷೇಕ ಸುರಿಸುವ ಮನೆ, ನಿನ್ನ ಕಾರ್ಯವ ಸಾಧಿಸು ಪವಿತ್ರ ಮನೆ. ಸುರಿಸು 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 ಅಗ್ನಿಯ ಅಭಿಷೇಕ, ತುಂಬು 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 ಪವಿತ್ರಾತ್ಮನಿಂದ ತುಂಬು. ಸುರಿಸು 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 ಅಗ್ನಿಯ ಅಭಿಷೇಕ, ತುಂಬು 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 ಪವಿತ್ರಾತ್ಮನಿಂದ. ಶಬ್ದವಾಗಿ ಚಪ್ಪಾಳೆ ಹೊಡೆಯುತ್ತ, ಆ ಪರಲೋಕದ ಅಗ್ನಿ ನಿನಗಾಗಿ ತೆರೆಯಲ್ಪಡ್ತಾ ಇದೆ. ಇನ್ನು ಶಬ್ದವಾಗಿ ಸಂತೋಷವಾಗಿ ನನಗಾಗಿ ಸಿದ್ಧವಾಗಿದೆ. ತಡೆಗಳು ಬಂದಿದ್ದು ಈತಕ್ಕಾಗಿಯೇ, ಹೊರಬರಲು ಬಾಗಿಲು ನನಗಾಗಿ ಸಿದ್ಧವಾಗಿದೆ. ಇಲ್ಲಿ ಬರಲು ಎಷ್ಟೋ ಅಡೆತಡೆಗಳು ನಿನ್ನ ಜೀವಿತದಲ್ಲಿ ಬಂತು, ಯಾಕೆ ಗೊತ್ತಾ? ನಿನಗೆ ಒಂದು ದೇವರಿಗಾಗಿ ಉಪಯೋಗವಾಗಿರುವಂತ, ದೇವರಿಗಾಗಿ ಉಪಯೋಗವಾಗುವ ಬಾಗಿಲು ನಿನಗಾಗಿ ಸಿದ್ಧವಾಗಿದೆ. ಹೇಳಕ್ಕಾಗುತ್ತಾ? ಓ ತಡೆಗಳು ಬಂದಿದ್ದು ನನ್ನ ಹಿತಕ್ಕಾಗಿಯೇ, ಹೊರಬರಲು ಬಾಗಿಲು ನನಗಾಗಿ ಸಿದ್ಧವಾಗಿದೆ. ಸುರಿಸು 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 ಅಗ್ನಿಯ ಅಭಿಷೇಕ, ಅಭಿಷೇಕದಲ್ಲಿ ತುಂಬಿ ಹಾಡಕ್ಕಾಗುತ್ತಾ? ನಿನ್ನ ನಾಲಿಗೆ ಈ ಹಾಡನ್ನು ಹಾಡುತ್ತಿರುವಾಗಲೇ ಅಭಿಷೇಕವುಳ್ಳ ನಾಲಿಗೆ ಆಗಲಿ, ನಿನ್ನ ಕೈಗಳು ನೀನು ಯಾರನ್ನು ಪ್ರಾರ್ಥನೆ ಮಾಡಲು ಹಿಡಿದೆಯೋ ಅದೆಲ್ಲ ಸ್ವಸ್ಥತೆಯ ಕೈಗಳಾಗಲಿ, ನಿನ್ನ
ದೇಹದ ಒಂದೊಂದು ಭಾಗಗಳು ಅಭಿಷೇಕದಲ್ಲಿ ತುಂಬಲ್ಪಡಲಿ. ಕೆಂಪು ಸಮುದ್ರ ಬಂದಿತು ನನಗಾಗಿ ಅಲ್ಲವೇ, ಶತ್ರುವಿನ ಸೈನ್ಯವನು ಮುಳುಗಿಸೋದಕ್ಕಾಗಿಯೇ. ಕೆಂಪು ಸಮುದ್ರ ಬಂದಿತು ನನಗಾಗಿ ಅಲ್ಲವೇ, ಶತ್ರುವಿನ ಸೈನ್ಯವನು ಮುಳುಗಿಸೋದಕ್ಕಾಗಿಯೇ. ಸುರಿಸು 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 ಅಗ್ನಿಯಾಭಿಷೇಕ, ತುಂಬು 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 ಪವಿತ್ರಾತ್ಮನಿಂದ ತುಂಬು. ಓಹೋ ಸುರಿಸು 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 ಅಗ್ನಿಯಾಭಿಷೇಕ, ತುಂಬು ಹೋಲಿ ಅಗ್ನಿಯ ಅಭಿಷೇಕ. ದೇವರಿಗೆ ಬಿಟ್ಕೊಡಕ್ಕಾಗುತ್ತಾ? ದೇವರೇ, ನನ್ನನ್ನು ಸಂಪೂರ್ಣವಾಗಿ ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೇನೆ, ನನ್ನನ್ನು ಸಂಪೂರ್ಣವಾಗಿ ನಿನ್ನ ಹತೋಟಿಯಲ್ಲಿ ಇಡ್ತಾ ಇದ್ದೇನೆ, ನನ್ನನ್ನು ನಿನಗಾಗಿ ನಿನ್ನ ರಾಜ್ಯಕ್ಕಾಗಿ ಉಪಯೋಗಿಸು ಕರ್ತನೆ. ಬಿಟ್ಕೊಡಿ ಬಿಟ್ಕೊಡಿ, ಶರೀರ ಆತ್ಮ ಪ್ರಾಣದಲ್ಲಿ ದೇವರನ್ನೇ ಸ್ವೀಕರಿಸಿಕೊಳ್ಳಿ. ಯಾವುದನ್ನು ನಿಮ್ಮ ನೆನಪಿಗೆ ತೆಗೆದುಕೊಳ್ಳದೆ ಆ ಪವಿತ್ರಾತ್ಮನ ಪರಲೋಕದ ಕೋಟ್ಯಾನು ಕೋಟಿ ದೇವದೂತರು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ, ಪರಲೋಕವೇ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಕ್ಕಾಗಿ ನಿನ್ನನ್ನು ನೀನು ಬಿಟ್ಕೊಡಕ್ಕಾಗುತ್ತಾ? ನನ್ನ ಮುಂದಿರುವ ಕೋಟೆಗಳು ಮಾರ್ಗವ ತಡೆಯಲಾರದು, ನನ್ನ ಮುಂದಿರುವ ಕೋಟೆಗಳು ಮಾರ್ಗವ ತಡೆಯಲಾರದು. ನನ್ನನ್ನು ಕರೆದ ಕರ್ತನು ನಂಬೀಗಸ್ತನು, ನನ್ನನ್ನು ಕರೆದ ಕರ್ತನು ನಂಬೀಗಸ್ತನು. ಮತ್ತೊಂದ್ಸರಿ ಹಾಡಕ್ಕಾಗುತ್ತಾ? ನನ್ನ ಮುಂದಿರುವ ಕೋಟೆಗಳು ಮಾರ್ಗವ ತಡೆಯಲಾರದು, ನನ್ನನ್ನು ಕರೆದ ಕರ್ತನು ನಂಬೀಗಸ್ತನು. ನಂಬಿಕೆಯಿಂದ ನನ್ನನ್ನು ಕರೆದ ಕರ್ತನು ನಂಬೀಗಸ್ತನು. ಓಹೋ ನನ್ನ ಮುಂದಿರುವ ಕೋಟೆ ಅಗ್ನಿಯ ಅಭಿಷೇಕ, ತುಂಬು 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 ಪವಿತ್ರ ಆತ್ಮನಿಂದ ತುಂಬು. ಹಾಡ್ತಾ ಇರಿ. ಸುರಿಸು ಓರಿ ಕದಬಾರಿ ಕದಬ, ನಿಲ್ಲಿಸಬೇಡಿ, ಹಾಗೆ ಕಣ್ಣು ಮುಚ್ಚಿ ಹೃದಯದ ಕಣ್ಣು ತೆರೆದು ಹಾಡ್ತಾ ಇರ್ರಿ. ದೇವರ ಪರಲೋಕದ ಬೆಂಕಿ ನಿಮ್ಮ ಹೃದಯದಲ್ಲಿ ಬೀಳುವಂತದಾಗಿದೆ, ನಿಮ್ಮನ್ನು ಆತನ ಅಗ್ನಿಯ ಬೆಂಕಿಯ ಕೆಂಡದಿಂದ ತುಂಬುವಂತದಾಗಿದೆ. ಪರಲೋಕದ ಅಗ್ನಿ ನಿನ್ನ ಮೇಲೆ ಬರುವಾಗ ನಿನ್ನ ಎಲ್ಲ ಸೇವೆಯ ಜೀವನದ ಪರಿಸ್ಥಿತಿಗಳು ಬದಲಾವಣೆ ಆಗುವಂತದಾಗಿದೆ, ನಿನ್ನ ಕುಟುಂಬದ ಪರಿಸ್ಥಿತಿಯ ಜೀವನದ ಪರಿಸ್ಥಿತಿಗಳು ಬದಲಾವಣೆ ಆಗುವಂತದಾಗಿದೆ, ನಿನ್ನ ಮಾತಿನ ಶೈಲಿಯೆಲ್ಲ ಬದಲಾವಣೆ ಆಗುವಂತದಾಗಿದೆ, ನಿನ್ನ ನೋಟದ ಶೈಲಿಯೆಲ್ಲ ಬದಲಾವಣೆ ಆಗುವಂತದಾಗಿದೆ. ನಿನ್ನ ಒಂದು ಶ್ರೇಷ್ಠವಾದ ವ್ಯಕ್ತಿಯಾಗಿ ಆ ಪವಿತ್ರಾತ್ಮನ ಮುದ್ರೆ ಹಾಕುವನಾಗಿದ್ದಾನೆ. ಹಾಡ್ತಾ ಇರಿ. ಸುರಿಸು 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 ಅಗ್ನಿಯ ಅಭಿಷೇಕ, ತುಂಬು 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 ಪವಿತ್ರಾತ್ಮನಿಂದ ತುಂಬು.
ಸ್ತೋತ್ರ ಮಾಡಿ, ಬಾಯಿಗಳು ತೆರೆದು. ಇದು ನಿಮ್ಮ ಸಮಯ, ದೇವರ ಅಗ್ನಿಯಿಂದ ತುಂಬಿಕೊಳ್ಳುವ ಸಮಯ. ಓ, ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆಯ ಸಮಯ, ದೇವರಿಗಾಗಿ ಒಂದು ಶ್ರೇಷ್ಠ ಹೋರಾಟವನ್ನು ಮಾಡುವ ಸಮಯ. ನಿನ್ನ ಅಡೆತಡೆಗಳನ್ನು ಎಲ್ಲ ದಾಟಿ, ಓ ಕೆಂಪು ಸಮುದ್ರವನ್ನು ದಾಟಿ ನಿನ್ನ ಜೀವಿತದಲ್ಲಿ ಒಂದು ಒಳ್ಳೆಯ ಸೈನ್ಯವಾಗಿ ಎದ್ದೇಳುವಂತ ಸಮಯವಾಗಿದೆ. ಸ್ತುತಿ ಮಾಡಿ, ಸ್ತುತಿ ಮಾಡಿ, ಸ್ತುತಿ ಮಾಡಿ, ಸ್ತುತಿ ಮಾಡಿ, ಆತ್ಮದಲ್ಲಿ ತುಂಬಿಕೊಳ್ಳುತ್ತಾ ಸ್ತುತಿ ಮಾಡಿ. ಚೆನ್ನಾಗಿ ಚೆನ್ನಾಗಿ ದೇವರ ಪ್ರಸನ್ನತೆ ಹೊಂದಿಕೊಳ್ಳಿ, ದೇವರ ಆ ಬೆಂಕಿಯನ್ನು ಹೊಂದಿಕೊಳ್ಳಿ. ಆ ಪವಿತ್ರಾತ್ಮನ ಬೆಂಕಿ ನಿಮ್ಮ ಮೇಲೆ ಹಚ್ಚಲಿ, ಈಗಲೇ ಹಚ್ಚಿಕೊಳ್ಳಲಿ, ಹಚ್ಚಿಕೊಳ್ಳಲಿ, ಉರಿಯಲಿ, ಉರಿಯಲಿ, ದೇವರಿಗಾಗಿ ಒಂದು ಒಳ್ಳೆಯ ಸೈನ್ಯವಾಗಿ ಉರಿಯಲಿ. ದೇವರಿಗೆ ಒಪ್ಪಿಸಿಕೊಡಕ್ಕಾಗುತ್ತಾ? ದೇವರೇ, ಈ ಬೆಳಗಿನ ಜಾವದಲ್ಲಿ ನಮ್ಮೊಂದಿಗೆ ಮಾತನಾಡಿ, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ಆವರಿಸಿರಿ ಕರ್ತನೆ. ನಿಮ್ಮ ಸೇವಕರ ಮೂಲಕವಾಗಿ ಶಕ್ತಿಯಾಗಿ ಮಾತನಾಡಿರಿ ಕರ್ತನೆ. ದೇವ ಪ್ರಸನ್ನತೆಯಿಂದ ನನ್ನ ಆವರಿಸು, ವಿಶ್ರಾಂತಿಯ ನನಗೆ ದಯಪಾಲಿಸು. ದೇವ ಪ್ರಸನ್ನತೆಯಿಂದ ನನ್ನ ಆವರಿಸು, ವಿಶ್ರಾಂತಿ ತಿಯ ನನಗೆ ದಯಪಾಲಿಸು. ದಯೆ ತೋರಿಸು, ದಾರಿ ತೋರಿಸು, ದಯೆ ತೋರಿಸು, ದಾರಿ ತೋರಿಸು. ಎರಡು ಕೈಗಳು ಪರಲೋಕದ ಕಡೆಗೆ ಎತ್ತಿ ಆರಾಧನೆ. ಆರಾಧನೆ, 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 ಆರಾಧನೆ. ಎಸ್ ಲಾರ್ಡ್, ನಿನ್ನ ಬಲವಾದ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಬಲವಾದ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ, ನಿನ್ನ ಪ್ರವಾದನ ಮಾತುಗಳಿಂದ ನಮ್ಮನ್ನು ಉತ್ತೇಜನ ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿನ್ನ ಹತ್ತಿರ ಸಂಬಂಧವನ್ನು ಜಾಸ್ತಿ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಶಗದರ ದೇವ ಪ್ರಸನ್ನತೆಯಿಂದ ನನ್ನ ಆವರಿಸು, ವಿಶ್ರಾಂತಿಯ ನನಗೆ ದಯಪಾಲಿಸು. ದೇವ ಪ್ರಸನ್ನತೆಯಿಂದ ನನ್ನ ಆವರಿಸು, ವಿಶ್ರಾಂತಿಯ ನನಗೆ ದಯಪಾಲಿಸು. ದಯೆ ತೋರಿಸು, ದಾರಿ ತೋರಿಸು, ದಯೆ ತೋರಿಸು, ದಾರಿ ತೋರಿಸು. ಆರಾಧನೆ, ಆರಾಧನೆ,
ನಿನಗಾಗಿ ಎಲ್ಲವನ್ನು ತ್ಯಜಿಸಿ ಬಂದಿದ್ದೇನೆ ಸ್ವಾಮಿ. ನನ್ನ ಶಿಲುಬೆಯನ್ನು ಹೊತ್ತು ನಿನ್ನ ಹಿಂದೆ ಬರುವನಾಗಿದ್ದೇನೆ ಕರ್ತನೆ. ನನ್ನನ್ನು ಉಪಯೋಗಿಸು ರಾಜ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಬಲವಾಗಿ ಮಾತನಾಡಿರಿ ಸ್ವಾಮಿ. ಯಾವ ಯಾವ ಸ್ಥಳದಲ್ಲಿ ಇದ್ದೀರೋ ಅದೇ ಸ್ಥಳದಲ್ಲಿ ಶಬ್ದವೆತ್ತಿ ಹಾಡಕ್ಕಾಗುತ್ತ ಆರಾಧನೆ ಆರಾಧನೆ ಆರಾಧನೆ. ನಿನಗಾಗಿ ಎಲ್ಲವನ್ನು ತ್ಯಜಿಸಿರುವೆ, ನನ್ನ ಶಿಲುಬೆಯ ಹೊತ್ತು ನ ಹಿಂದೆ ಬರುವೆ. ನಿನಗಾಗಿ ಎಲ್ಲವನ್ನು ತ್ಯಜಿಸಿರುವೆ, ನನ್ನ ಶಿಲುಬೆಯ ಹೊತ್ತು ನ ನಿನ್ನ ಹಿಂದೆ ಬರುವೆ. ಆರಾಧನೆ ಎರಡು ಕೈಗಳು ಪರಲೋಕದ ಕಡೆಗೆ ಎತ್ತಿ ಆರಾಧನೆ. ಪೂರ್ಣ ಹೃದಯ ದಯೆ ತೋರಿಸು, ದಾರಿ ತೋರಿಸು, ದಯೆ ತೋರಿಸು, ದಾರಿ ತೋರಿಸು. ಶಬ್ದವಾಗಿ ದಯೆ ಕರ್ತನೆ. ಈ ಐದನೇ ದಿನದ ಕಾಲದ ಈ ಉದಯ ಕಾಲದ ಮೊದಲನೇ ಸೆಕ್ಷನಲ್ಲಿ ನಿಮ್ಮ ದಯೆಗಳು, ನಿಮ್ಮ ಮಾರ್ಗಗಳು, ನಿಮ್ಮ ಆಲೋಚನೆಗಳು, ನಿನ್ನ ಕರ್ತನೆ ಚಿತ್ತವು ನಮಗೆ ಪ್ರಕಟವಾಗಲಿ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಸೇವಕರನ್ನು ಶಕ್ತವಾಗಿ ಉಪಯೋಗಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನೆಯ ದಿನದಲ್ಲಿ ಕರ್ತನೆ ನೀವು ಅದ್ಭುತವಾಗಿ ಮಾತನಾಡಿದ್ದೀರಿ ಕರ್ತನೆ. ಇವತ್ತಿನ ಈ ಉದಯ ಕಾಲದಲ್ಲಿ ನಿನ್ನ ಸೇವಕರ ಮೂಲಕ ನಮ್ಮೊಂದಿಗೆ ಮಾತನಾಡಿ ತರ್ಜಮೆ ಮಾಡುವಂತಹ ಸಭಾಪಾಲಕರನ್ನು ಸಹ ಅಭಿಷೇಕಿಸಿರಿ. ನಮ್ಮನ್ನು ನಿನ್ನ ನಂಬಿಕೆಯ ಕಡೆಗೆ, ನಿಮ್ಮ ನಂಬಿಕೆಯ ಕಡೆಗೆ ಇನ್ನೂ ಹೆಚ್ಚಿಸಿರಿ ಸ್ವಾಮಿ. ಪ್ರಕಟಣೆಗಳು ಸಿಗಲಿ ಕರ್ತನೆ. ನಿನ್ನ ಜೀವವುಳ್ಳ ವಾಕ್ಯದಿಂದ ಮಾತನಾಡಿರಿ ಸ್ವಾಮಿ. ನೀವು ಮಾತನಾಡುವಾಗ ಎಂತಹ ಕಠಿಣವಾದ ಪರಿಸ್ಥಿತಿ ಇದ್ದರೂ ಅದು ಕರಗುವಂಥದ್ದಾಗಿದೆ ಸ್ವಾಮಿ. ನಮ್ಮೊಂದಿಗೆ ಮಾತನಾಡಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೇನ್. ಈ ಆರಾಧನೆಯಲ್ಲಿ ಮಧ್ಯದಲ್ಲಿ ಬಂದ ತಂದೆ ಮಗ ಪವಿತ್ರಾತ್ಮನಿಗೆ ಕೈಗಳು ತಟ್ಟಿ ನಾವೆಲ್ಲರೂ ಸ್ತೋತ್ರ ಮಾಡೋಣ.